ಸಾವು, ಇದರ ನಡುವೆ ಬದುಕೆಂಬ ಪಯಣ. ಆ ಪಯಣದಲ್ಲಿ ಸಾಗಿಸುವಂತಹ ಜೀವನ ಹೇಗಿರಬೇಕು ಅಂತ ಹೇಳಿದ್ರೆ, ಬೇರೆಯವರಿಗೆ ಉಳಿತನ್ನ ಮಾಡುವಂತಹ ಕೆಲಸ ನಮ್ಮಿಂದ ಆದಾಗ ಮಾತ್ರ ಮಾನವನ ಜನ್ಮ ಸಾರ್ಥಕ್ಯವಾಗ್ತದೆ ಅಂತ ಹೇಳ್ತೇವೆ. ನಾವು ಮಾಡ್ತಾ ಇರುವಂತಹ ಜೀವನ ಅದೆಷ್ಟೋ ಜನರ ಕನಸಿನ ಜೀವನ ಆಗಿರ್ತದೆ ಅಂತೆ. ಹಾಗೆ ಈಗ ಹಾಡುವಂತಹ ಹಾಡು ಕೂಡ ಬಹಳ ಸಾಹಿತ್ಯದಲ್ಲಿ ಅರ್ಥಪೂರ್ಣತೆಯನ್ನ ಹೊಂದಿಕೊಂಡಿರುವಂತಹ ಹಾಡು. ಉಳಿತು ಮಾಡು ಮನುಷ್ಯ, ನೀನಿರುದು ಮೂರು ದಿವಸ. ಈ ಹಾಡು ಅರ್ಥಪೂರ್ಣಿಕೆಗೆ ತಕ್ಕಂತಹ ಸಾಹಿತ್ಯವನ್ನ ನೀಡುವಂತದ್ದು. ಹಾಗೆ ಇದೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಗಾಯನವನ್ನ ಮತ್ತೊಮ್ಮೆ ನಿಮ್ಮ ಮುಂದೆ ಹಾಡಲಿಕ್ಕಿದ್ದಾರೆ ಶ್ರೀಮತಿ ಕಲಾವತಿ ದಯಾನಂದ್. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹಾಡು ನಿಮ್ಮ ಮುಂದೆ ಜ್ವರದ ಚಪ್ಪಾಳೆ ಮುಖ್ಯವಾಗಿ ಸ್ವಾಗತಿಸಿ ಮತ್ತೊಂದು ಹಾಡಿಗೆ ಧ್ವನಿಯಾಗುವ ಹೊತ್ತು. ನೀನಿರುದು ಮೂರು ದಿವಸ, ಹೆಸರು ಹೇಳ್ತಾರ
ಸುಟ್ಟು ಹಾಕುತ್ತಾರ.